ಒಂದು ಕಡೆಯಲ್ಲಿ ಸರ್ಕಾರದ ವಿರುದ್ಧ ಪ್ರತಿಪಕ್ಷಗಳು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇರೋದು ಒಂದು ಭಾಗ ಸರ್ಕಾರದ ಸಮರ್ಥನೆಗೆ ಕೇಂದ್ರದ ಕಡೆಗೆ ಸರ್ಕಾರವು ಕೂಡ ಹೇಳ್ತಾ ಇದೆ ಕಾಂಗ್ರೆಸ್ನವರು ಅದನ್ನು ಹೇಳ್ತಾ ಇದ್ದಾರೆ ಆದರೆ ನಿಜಕ್ಕೂ ಈಗ ಕಳೆದ ಒಂದು ವರ್ಷದಲ್ಲಿ ಯಾವ ಸ್ವರೂಪದಲ್ಲಿ ದರ ಏರಿಕೆಯಾಗಿದೆ ಇದರ ಇಂಪ್ಯಾಕ್ಟ್ ಏನು ಯಾವ್ಯಾವ ಸ್ವರೂಪದ ಪರಿಣಾಮವನ್ನು ಇದು ಬೀರ್ತಾ ಇದೆ ಅನ್ನೋದ್ರ ಬಗ್ಗೆ ಒಂದು ಕ್ವಿಕ್ ಆಗಿ ನಿಮ್ಗೆ ತೋರಿಸ್ತೀನಿ ಕಳೆದೊಂದು ವರ್ಷದಿಂದ ನಿರಂತರವಾಗಿ ಒಂದರ ಮೇಲೊಂದು ಬೆಲೆ ಏರಿಕೆ ಆಗ್ತಾನೇ ಇದೆ ಈಗ ಏರಿಕೆ ಮಾಡಿರೋ ಹಾಲಿನ ದರ ಇದು ಈ ವರ್ಷದಲ್ಲೇ ಎರಡನೇ ಬಾರಿ ಒಂದೇ ವರ್ಷದ ಅಂತರದಲ್ಲಿ ಹಾಲಿನ ದರ ಬರೋಬ್ಬರಿ ಐದು ರೂಪಾಯಿ ಏರಿಕೆಯಾಗಿದೆ ಬೆಳಿಗ್ಗೆ ಹಾಲು ಕರಿಬೇಕು ಅಂದ್ರೆ ಐದು ಗಂಟೆಗೆ ಹೇಳಬೇಕು ಆ ಚಿತ್ರಹಿಂಸೆ ಯಾರಿಗೂ ಬೇಕಾಗಿಲ್ಲ ಅಂತ ಕಷ್ಟ ಇದೆ ದನ ಸಾಕ್ತವ್ರಿಗೆ ಕಷ್ಟ ಗ್ರಾಹಕರಿಗೆ ಜಾಸ್ತಿ ಮಾಡಿದ್ಮೇಲೆ ಅದನ್ನು ಉತ್ಪಾದಕರಿಗೆ ಕೊಡಬೇಕಾಯ್ತು ಗ್ರಾಹಕರಿಗೆ ಜಾಸ್ತಿ ಮಾಡಿದ್ರು ಉತ್ಪಾದಕರಿಗೂ ಕೊಟ್ಟಿಲ್ಲ ಆದರೆ ಅದು ಯಾತಕ್ಕೆ ಮಧ್ಯದಲ್ಲಿ ನೀವು ಅದನ್ನು ತಿನ್ನೋದಕ್ಕೆ ನಾವು ಹುಲ್ಕು ಉಯ್ಕೊಂದು ಕಬ್ಬುನಗದಲ್ಲಿ ಹಾವು ಚೇಳು ಎಲ್ಲ ಇರ್ತವೆ ಅದನ್ನು ಕರೆದು ಡೈರಿಗೆ ಹಾಕಿ ನಾವು ಬರೋದಿಗೆ ನಾವು ನಮ್ಮ ದೇವರು ಎಲ್ಲ ಸುರಿಸಿ ನಮ್ಗೆ ಯಾಕೆ ಕೊಡ್ತಾಯಿಲ್ಲ ನಮ್ಮ ಪ್ರೋತ್ಸಾಹನೂ ಇಲ್ಲ ಜಾಸ್ತಿ ಇನ್ನೂ ಹಿಂದೆಲ್ಲ ಯಾವೆಲ್ಲ ಬೆಲೆ ಏರಿಕೆ ಆಗಿತ್ತು ಅನ್ನೋದನ್ನು ನೋಡೋದಾದರೆ ವಾಣಿಜ್ಯ ಬಳಕೆ ವಿದ್ಯುತ್ ದರವನ್ನು ಪ್ರತಿ ಯೂನಿಟ್ಗೆ ಎರಡು ರೂಪಾಯಿ ನಲವತ್ತು ಪೈಸೆ ಹೆಚ್ಚಳ ಮಾಡಿತ್ತು ಆಸ್ತಿ ಖರೀದಿ ಮಾರಾಟ ಶುಲ್ಕವನ್ನು ಶೇಕಡ ಮೂವತ್ತರಿಂದ ಐವತ್ತರವರೆಗೆ ಹೆಚ್ಚಳ ಮಾಡಿತ್ತು ಮುದ್ರಾಂಕ ಶುಲ್ಕವನ್ನು ಶೇಕಡಾ ಇನ್ನೂರರಿಂದ ಶೇಕಡ ಐನೂರರವರೆಗೆ ಹೆಚ್ಚಳ ಮಾಡಿತ್ತು ಇಂಜಿನಿಯರಿಂಗ್ ದಾಖಲಾತಿ ಶುಲ್ಕವನ್ನು ಶೇಕಡ ಹದಿನೈದರಷ್ಟು ಹೆಚ್ಚಳ ಮಾಡಲಾಗಿದೆ ಇನ್ನೂ ಹಾಲಷ್ಟೇ ಅಲ್ಲ ಆಲ್ಕೋಹಾಲ್ ಕೂಡ ಎರಡನೇ ಬಾರಿ ದುಬಾರಿಯಾಗುವ ಸಾಧ್ಯತೆ ಇದೆ ಜುಲೈ ಒಂದರಿಂದ ಕಡಿಮೆ ದರದ ಮಧ್ಯ ಭಾರಿ ದುಬಾರಿಯಾಗಲಿದೆ ಲಿಕ್ಕರ್ ಬೆಲೆಯನ್ನ ನಾಲ್ಕರಿಂದ ಐದು ರೂಪಾಯಿ ಹೆಚ್ಚಳ ಮಾಡಲು ಸರ್ಕಾರ ತೀರ್ಮಾನಿಸಿದ್ದು ಗ್ರಾಹಕರ ಜೇಬು ಸುಡಲಿದೆ ಬೆಂಗಳೂರು ನಗರದಲ್ಲಿ ನೀರಿನ ದರ ಏರಿಕೆಗೂ ಸರ್ಕಾರ ತಯಾರಿ ಮಾಡಿಕೊಂಡಿದೆ ರಾಜ್ಯ ಸರ್ಕಾರ ಗ್ರೀನ್ ಸಿಗ್ನಲ್ ಕೊಟ್ಟರೆ ವಾಟರ್ ರೇಟ್ ಕೂಡ ದುಬಾರಿಯಾಗಲಿದೆ ಕಳೆದ ಹತ್ತು ವರ್ಷಗಳಿಂದ ನೀರಿನ ದರ ಪರಿಷ್ಕರಣೆ ಮಾಡಿಲ್ಲ ಹೀಗಾಗಿ ಮೂವತ್ತರಿಂದ ನಲವತ್ತು ಪರ್ಸೆಂಟ್ ದರ ಏರಿಕೆಗೆ ಪ್ರಸ್ತಾವನೆ ಸಲ್ಲಿಸಲಾಗಿದೆ ಚರ್ಚೆ ಇದೆ ಆದರೆ ಅದರ ಬಗ್ಗೆ ತೀರ್ಮಾನ ಮಾಡುವಂತಹ ಅದೇ ಅಧಿಕಾರ ಸರ್ಕಾರಕ್ಕೆ ಇರೋದ್ರಿಂದ ಸದ್ಯಕ್ಕೆ ಜಲಮಂಡಳಿ ವತಿಯಿಂದ ಯಾವುದೇ ರೀತಿಯಲ್ಲಿ ಇದರ ಬಗ್ಗೆ ನಾವು ಚಿಂತನೆ ನಡೆಸ್ತಾ ಇಲ್ಲ ಮುಂದೆ ಸರ್ಕಾರವೊಂದಲ್ಲಿ ಇದರ ಬಗ್ಗೆ ತೀರ್ಮಾನ ತೆಗೆದುಕೊಳ್ತಾರೆ ಈಗಾಗಲೇ ಕಳೆದ ಎರಡು ಮೂರು ವರ್ಷ ಹಿಂದೆ ಸಲ್ಲಿಸಿರುವಂತಹ ಪ್ರಸ್ತಾವನೆ ಸರ್ಕಾರ ಹಂತದಲ್ಲಿ ಚರ್ಚೆಯಲ್ಲಿದೆ ಸೊ ಈಗ ಅದರ ಬಗ್ಗೆ ಸರ್ಕಾರವೊಂದರಲ್ಲಿ ಚರ್ಚೆ ಮಾಡಿ ತೀರ್ಮಾನ ತೆಗೆದುಕೊಳ್ತಾರೆ ಹಾಲಿನ ದರ ಏರಿಕೆ ಆದ ಕ್ಷಣ ಹೋಟೆಲ್ಗಳಲ್ಲಿ ಟೀ ಕಾಫಿ ಪಲಾವ್ಗೆ ಕೊಡೋ ಮೊಸರು ಬಜ್ಜಿ ಖೀರು ಕೂಡ ದುಬಾರಿ ಆಗೋದು ಸಾಮಾನ್ಯ ಈಗಲೂ ಹೋಟೆಲ್ ತಿಂಡಿ ತಿನಿಸು ದುಬಾರಿಯಾಗುವ ಸುಳಿವು ಸಿಕ್ಕಿದೆ ಹಾಲಿನ ಬೆಲೆಯನ್ನು ಎರಡು ರೂಪಾಯಿ ಹೆಚ್ಚಿಸುತ್ತಾರೆ ಆಗಿಂದಾಗೆ ತಮಗೆ ಇಷ್ಟ ಬಂದಾಗೆ ಬೆಲೆಯನ್ನು ಏರಿಸಬಾರದು ವರ್ಷಕ್ಕೆ ಒಂದು ಸರ್ತಿ ಪ್ರತಿ ಏಪ್ರಿಲ್ ತಿಂಗಳಿಗೆ ಮಾತ್ರ ಒಂದು ಐದು ಪರ್ಸೆಂಟ್ ಬೆಲೆಯನ್ನು ಏರಿಸಬೇಕು ಅನ್ನುವಂತ ವಿಚಾರ ಡೈರಿಯವರ ಜೊತೆ ಮಾತುಕತೆ ಮಾಡಿದಾಗ ಇದನ್ನು ತಿಳಿಸಿದ್ದೇವೆ ಪುನಃ ಎರಡು ರೂಪಾಯಿ ಏರಿಸಿರುವುದು ಸ್ವಲ್ಪ ನಮಗೆ ಬೇಸರ ತಂದಿದೆ ಇದರ ಬಗ್ಗೆ ನಾವು ಮುಂದಿನ ದಿನಗಳಲ್ಲಿ ಚರ್ಚಿಸಿ ತೀರ್ಮಾನಗಳನ್ನು ತೆಗೆದುಕೊಳ್ಳುತ್ತೇವೆ ಈ ಎಲ್ಲದರ ಮಧ್ಯೆಯೇ ಆಟೋ ಪ್ರಯಾಣ ದರ ಕೂಡ ದುಬಾರಿ ಆಗಲಿದೆ ಎಲ್ಲಾ ವಸ್ತುಗಳ ಬೆಲೆ ಹೆಚ್ಚಳವಾಗ್ತಿದ್ದು ಚಾಲಕರಿಗೆ ಆರ್ಥಿಕ ಹೊರೆಯಾಗ್ತಿದೆ ಹೀಗಾಗಿ ಆಟೋ ಪ್ರಯಾಣ ದರ ಹೆಚ್ಚಳ ಮಾಡುವಂತೆ ಮನವಿ ಮಾಡಿದ್ದಾರೆ ಆಟೋ ಮೀಟರ್ ದರವನ್ನ ಏನಿವತ್ತು ಹದಿನೈದು ರೂಪಾಯಿ ಕಿಲೋಮೀಟರ್ ಇದೆ ಅದನ್ನ ಇಪ್ಪತ್ತು ರೂಪಾಯಿ ಏರ್ಸ್ಬೇಕಂತ ಮತ್ತೆ ಮಿನಿಮಮ್ ಮೂವತ್ತು ರೂಪಾಯಿ ಅದನ್ನ ನಲವತ್ತು ರೂಪಾಯಿಗೆ ಏರ್ಸ್ಬೇಕಂತೇಳಿ ಸಂಘಟನೆಗಳು ಒತ್ತಾಯ ಮಾಡ್ತಾ ಇದ್ದಾರೆ ಪ್ರತಿ ವರ್ಷವೂ ಅಗತ್ಯ ವಸ್ತುಗಳು ಜಾಸ್ತಿ ಆಗ್ತಾ ಇದೆ ವೆಹಿಕಲ್ ಕಾಸ್ಟ್ ಇರ್ಬೋದು ಮತ್ತೆ ಇನ್ಶೂರೆನ್ಸ್ ಇರ್ಬೋದು ಟೈರ್ ಬೆಲೆ ಇರ್ಬೋದು ಮತ್ತೆ ಏನು ಫೈನಾನ್ಸ್ ತಗೊಂಡಿರ್ ಇಂಟ್ರೆಸ್ಟ್ ರೇಟ್ ಇರ್ಬೋದು ಇವೆಲ್ಲವೂ ಸಹ ಡಬಲ್ ಆಗೋಗಿ ಸೊ ಜೊತೆಗೆ ನಮ್ಮ ಚಾಲಕರಿಗೆ ಆರ್ಥಿಕ ಪರಿಸ್ಥಿತಿ ಸರಿದು ಸಹ ಆಗ್ತಾ ಇಲ್ಲ ಸೊ ಜನಸಾಮಾನ್ಯರಿಗೆ ಬರೆ ಮೇಲೆ ಬರೆ ದುಬಾರಿ ಜೀವನ ಗ್ಯಾರಂಟಿ ಬ್ಯೂರೋ ರಿಪೋರ್ಟ್ ನ್ಯೂಸ್ ಐಟೀನ್ ಇಲ್ಲಿ ಹಾಲಿನ ದರ ಏರಿಕೆಯ ವಿಚಾರದಲ್ಲಿ ಹೋಟೆಲ್ ಮಾಲೀಕರ ಸಂಘದವರು ಕೂಡ ಈ ದರ ಏರಿಕೆಯ ವಿಚಾರ ಯಾವ ಸ್ವರೂಪದ ಇಂಪ್ಯಾಕ್ಟ್ ಆಗ್ಬೋದು ಅನ್ನೋದ್ರ ಬಗ್ಗೆ ಹೇಳ್ತಾರೆ ಆದರೆ ಒಂದು ಅಂಶವನ್ನು ಇಲ್ಲಿ ಸೂಕ್ಷ್ಮವನ್ನು ನಾವು ಮರಿಬಾರ್ದು ಅದೇನಂತ ಹೇಳಿದರೆ ಜನಸಾಮಾನ್ಯರಿಗೆ ಈ ಹೆಚ್ಚುವರಿ ಹಾಲಿನ ಅಗತ್ಯತೆ ಇರಲಿಲ್ಲ ಅಥವಾ ಇತ್ತು ಅಂತೇಳಿ ಆದರೂ ಕೂಡ ಅವರು ಎಕ್ಸ್ಟ್ರಾ ಖರೀದಿ ಮಾಡೋದು ಬೇಕಿದ್ದವರು ಮಾತ್ರ ಖರೀದಿ ಮಾಡ್ತಾರೆ ಹಾಗೆಂಥೇಳಿ ಐವತ್ತು ಎಂ ಎಲ್ ಜಾಸ್ತಿ ಕೊಟ್ಟಿದ್ದಾರೆ ಅಂತೇಳಿ ಒಂದು ಎಕ್ಸ್ಟ್ರಾ ಕುಡಿಬೇಕು ಅಥವಾ ಅದನ್ನು ಯಾವ ರೀತಿಯಾಗಿ ಅದು ವೇಸ್ಟ್ ಆಗುತ್ತೆ ಏನು ಅನ್ನೋಂಥದ್ದು ಪ್ರಶ್ನೆ ಒಂದು ಭಾಗತ್ತೆ ಆದರೆ ಹಾ ಹೋಟೆಲ್ಗಳ ವಿಚಾರಕ್ಕೆ ಬಂದಾಗ ಹತ್ತು ಪ್ಯಾಕೆಟ್ ಹನ್ನೊಂದು ಪ್ಯಾಕೆಟ್ ತೊಗೊಳ್ಳೋನಿಗೆ ಹತ್ತು ಪ್ಯಾಕೆಟ್ ತೊಗೊಂಡ್ರು ಕೂಡ ಅಷ್ಟೇ ಪ್ರಮಾಣದಲ್ಲಿ ಹಾಲು ಆ ಸಿಗುತ್ತೆ ಅದೇ ದರದಲ್ಲಿ ಸಿಗುತ್ತೆ ಅನ್ನೋಂಥದ್ದು ಕೂಡ ಬಹಳ ಇಂಪಾರ್ಟೆಂಟ್ ಆಗಿರುವಂಥ ವಿಚಾರ ಇದನ್ನು ನಾವು ನೋಟ್ ಮಾಡಿಕೊಳ್ಳೇಬೇಕಾಗಿರತದ್ದು ಹೋಟೆಲ್ನವರು ಕೇವಲ ಇದನ್ನೇ ಇಟ್ಕೊಂಡು ನಾಳೆ ದರ ಏರಿಕೆ ಮಾಡಿದರೆ ಗ್ರಾಹಕರು ಕೂಡ ಇಂಥ ವಿಚಾರಗಳಲ್ಲಿ ಅವೇರ್ ಆಗಿರಬೇಕಾಗಿರುವಂಥದ್ದು ಬಹಳ ಮುಖ್ಯ ಆದರೆ ಇಲ್ಲಿ ಪ್ರೊಫೆಸರ್ ಎಸ್ ಆರ್ ಕೇಶವ್ರ ಜಾಯ್ನ್ ಜಾಯಿನ್ ಆಗಿದರೆ ಕೇಶವರೇ ಇಲ್ಲಿ ಈಗ ದರ ಏರಿಕೆ ಮಾಡ್ತಾ ಇರುವಂತಹ ಸ್ವರೂಪವನ್ನು ಗಮನಿಸಿದಾಗ ಸರ್ಕಾರ ಹೇಳ್ತಾ ಇರುವಂತಹ ಅಂಶಗಳು ಈಗ ಹಾಲಿನ ದರವೂ ಕೂಡ ಯಾವುದೇ ದರ ಏರಿಕೆಯೂ ಕೂಡ ಜನರಿಗೆ ಅದು ಹೊರೆ ಆಗೇ ಆಗುತ್ತೆ ಕಾಲದಿಂದ ಕಾಲಕ್ಕೆ ಈ ರೀತಿಯಾದಂತಹ ದರ ಏರಿಕೆಗೆ ಸಂಬಂಧಪಟ್ಟದೆ ಮತ್ತು ಈಗ ಯಾವುದೇ ತಿಂಗಳು ಕಾಲಗಳಿಗೆ ಗಳಿಗೆ ಅನ್ನೋಂಥ ಏನಿಲ್ಲ ಇವರು ಯಾವ ಸಡನ್ನಾಗಿ ಒಂದು ಡಿಸಿ ತಗೊಳ್ತಾರೆ ದರ ಏರಿಕೆ ಆಗತ್ತೆ ಈ ರೀತಿಯಾದಂಥ ದರ ಏರಿಕೆ ಮತ್ತು ಇದನ್ನು ಮೊನ್ನೆ ಒಂದು ಮಾತ್ರ ಮುಖ್ಯಮಂತ್ರಿ ಅವರು ಹೇಳಿದರು ಪೆಟ್ರೋಲ್ ಡೀಸೆಲ್ನದ ಏನು ಮಾರಾಟ ತೆರಿಗೆ ಹೆಚ್ಚಳ ಮಾಡಿರುವಂಥದ್ದು ಸಂಪನ್ಮೂಲ ಕ್ರೋಢೀಕರಣದ ದೃಷ್ಟಿಯಿಂದ ಒಂದು ಕಡೆಯಲ್ಲಿ ಗ್ಯಾರಂಟಿ ಕೊಡ್ತಾ ಇದ್ದಾರೆ ನಿಜ ಸಂಪನ್ಮೂಲ ಕ್ರೋಢೀಕರಣದ ಹೆಸರಿನಲ್ಲಿ ಈ ರೀತಿಯಾಗಿ ಬೆರೆ ಏರಿಕೆಯನ್ನು ಮಾಡ್ತಾ ಹೋದರೆ ಅದರ ಹೊರೆಯನ್ನು ಅದೇ ಜನ ಅನುಭವಿಸಬೇಕಲ್ವಾ ಯಾವ ಸ್ವರೂಪದ ಆರ್ಥಿಕತೆಯ ಮ್ಯಾನೇಜ್ಮೆಂಟ್ ಇದು ಅಂತ ಒಂದು ನನಗೆ ಸ್ಪಷ್ಟವಾಗಿ ಗೊತ್ತಾಗೋದೇನು ಅಂತಂದರೆ ಯಾವಾಗ್ಲೂ ಯಾವಾಗ ಸರ್ಕಾರ ಈ ಬೆಲೆಗಳನ್ನ ಹೆಚ್ಚಿಸ್ಬೇಕು ಅನ್ನೋದಕ್ಕೆ ಪೆಟ್ರೋಲ್ ಡೀಸೆಲ್ ಆಗಿರ್ಲಿ ಹಾಲಿನ ದರ ಆಗಿರ್ಲಿ ಅಥವಾ ನೀರಿಂದು ಮುಂದೆ ಯೋಚನೆ ಮಾಡ್ತಿರೋದಾಗಿರ್ಲಿ ಇದನ್ನ ಯಾವ ಟೈಮ್ ಅಲ್ಲಿ ಏರಿಸಬೇಕು ಅನ್ನೋದನ್ನ ಸ್ವಲ್ಪ ಸೂಕ್ಷ್ಮವಾಗಿ ಯೋಚನೆ ಮಾಡಿ ಏರಿಸಿದ್ರೆ ಒಳ್ಳೇದು ಅನ್ಸುತ್ತೆ ಯಾಕೆಂತಂದ್ರೆ ಈಗ ನಮಗೆ ಗೊತ್ತಿರೋ ಹಾಗೆ ಫುಡ್ ಇನ್ಫ್ಲೇಷನ್ ವರ್ಲ್ಡ್ ವೈಡ್ ಜಾಸ್ತಿ ಇದೆ ಇಂಡಿಯಾದಲ್ಲೂ ಜಾಸ್ತಿ ಇದೆ ಈಗ ಆಗ್ಲೇ ಗ್ರಾಹಕರಿಗೆ ತೊಂದರೆ ಆಗ್ತಾ ಇದೆ ಅದು ಎಲ್ಲರಿಗೂ ಗೊತ್ತಿರುವಂತ ವಿಚಾರ ಹೀಟ್ ವೇವ್ಸ್ ಕಾರಣ ಇದು ಸಪ್ ಇದಕ್ಕೆ ಸರ್ಕಾರ ಕಾರಣ ಅಂತ ಹೇಳಲ್ಲ ಸಪ್ಲೈ ಚೇಂಜ್ ಮ್ಯಾನೇಜ್ಮೆಂಟ್ ಕಾರಣ ಮತ್ತೆ ಸಪ್ಲೈ ಸೈಡ್ ಇನ್ಫ್ಲೇಷನ್ ಇದು ಹಂಗಾಗಿ ಈಗ ನಮಗೆ ಅಡ್ವರ್ಸ್ ವೆದರ್ ಎಫೆಕ್ಟ್ ಆಗ್ತಾ ಇದೆ ಈಗ ರೈನ್ ಈಗ ಮಾನ್ಸೂನ್ ಬರ್ದೇ ಇದ್ರೆ ಇನ್ನಷ್ಟು ತೊಂದರೆ ಆಗೋ ಸಾಧ್ಯತೆ ಇದೆ ತುಂಬಾ ಚೆನ್ನಾಗಾಯ್ತು ಸ್ಟಾರ್ಟಿಂಗ್ ಅಲ್ಲಿ ಈಗ ಮತ್ತೆ ಕೈ ಕೊಡ್ತಿರೋದ್ರಿಂದ ಇದೆಲ್ಲವೂ ಪರಿಣಾಮ ಆಗುತ್ತೆ ಸೊ ಇಂಥ ಸಂದರ್ಭದಲ್ಲಿ ಆಗುತ್ತೆ ಮಾನ್ಸೂನ್ಸ್ ನೋಡ್ಕೊಂಡು ಒಂದ್ ವೇಳೆ ಚೆನ್ನಾಗಿ ಮಳೆ ಬಂದಿದ್ರೆ ಅನಂತರ ಇವರು ಏರ್ಸಿದ್ರೇನು ಇದು ಇಷ್ಟು ಪರಿಣಾಮ ಬೀರ್ತಿರ್ಲಿಲ್ಲ ಎಷ್ಟೊತ್ತಿಗೆ ನಮಗೆ ಫುಡ್ ಇನ್ಫ್ಲೇಷನ್ ಕಡಿಮೆ ಆಗಿರ್ತಾ ಇತ್ತು ಈಗ ಎಲ್ಲವೂ ಬೆಲೆ ಹೆಚ್ಚಿರುವಾಗ ನೀವು ಬೀನ್ಸ್ ತಗೊಳ್ಳಿ ಟೊಮೆಟೊ ತಗೊಳ್ಳಿ ಎನಿ ಅಕ್ಕಿ ತಗೊಳ್ಳಿ ಗೋಧಿ ತಗೊಳ್ಳಿ ಯಾವ್ದೇ ಆಗಲಿ ತುಂಬ ಬೆಲೆ ಹೆಚ್ಚಿಗೆ ಇರುವಾಗ ಇಂಥ ಸಂದರ್ಭದಲ್ಲಿ ಇವುಗಳನ್ನ ಹೆಚ್ಚಿಗೆ ಮಾಡಿದ್ರೆ ಅವುಗಳು ಇನ್ನೂ ಹೆಚ್ಚಾಗುತ್ತೆ ಈಗ ಪೆಟ್ರೋಲ್ ಡೀಸೆಲ್ ನಾವು ಸಂಪನ್ಮೂಲ ಕ್ರೋಢೀಕರಣ ಅನ್ನುವಂಥದ್ದು ಒಂದು ಸಮರ್ಥನೆಯ ಭಾಗ ಅಂತ ನಾವು ಒಪ್ಕೊಂಡ್ರು ಸಹ ಆದ್ರೆ ಯಾಕೆ ಈ ಸ್ಥಿತಿ ಬಂತು ಅನ್ನುವಂಥದ್ದು ಸಂಪನ್ಮೂಲ ಸರ್ಕಾರಕ್ಕೆ ಬೇಕು ಅದನ್ನ ನಾನು ಒಪ್ತೀನಿ ಆದ್ರೆ ಯಾವ ಸಂದರ್ಭದಲ್ಲಿ ಮಾಡ್ಬೇಕು ಅನ್ನೋಂಥದನ್ನ ದಯವಿಟ್ಟು ಅವ್ರು ಯೋಚನೆ ಮಾಡ್ಲಿ ಅನ್ನೋಂಥದ್ದು ನನ್ನ ಮನವಿ ಯಾಕಂದ್ರೆ ಒಂದು ಈಗಾಗಲೇ ಗ್ರಾಹಕರಿಗೆ ತೊಂದರೆ ಆಗಿದೆ ಯಾಕಂದ್ರೆ ನೀವು ಲಾಸ್ಟ್ ಇಯರ್ ಆನ್ ಇಯರ್ ಇನ್ಫ್ಲೇಷನ್ ನೋಡಿದ್ರೆ ಫುಡ್ ಇನ್ಫ್ಲೇಷನ್ ಆಗ್ಲೇ ನಮಗೆ ಗೊತ್ತಿರೋ ತರ ಏಟ್ ಪರ್ಸೆಂಟ್ ದಾಟಿದೆ ಏಟ್ ಪಾಯಿಂಟ್ ಸೆವೆನ್ ಪರ್ಸೆಂಟ್ ಇದೆ ಸೊ ಇಂಥ ಒಂದು ಸಿಚುಯೇಷನ್ ಅಲ್ಲಿ ಕನ್ಸ್ಯೂಮರ್ ಕನ್ಸ್ಯೂಮರ್ ಗೆ ಅಥವಾ ಗ್ರಾಹಕರಿಗೆ ತೊಂದರೆ ಆಗದ ರೀತಿ ಅವ್ನು ಈಸ್ ಆಫ್ ಲಿವಿಂಗ್ ಯಾವ ರೀತಿ ಮಾಡ್ಕೋಬೇಕು ಅನ್ನೋಂಥದ್ದು ಈಗ ಗ್ಯಾರಂಟಿ ಕೊಟ್ಟದ್ದಕ್ಕೂ ಸಮರ್ಥನೆ ಏನು ಅಂತಂದ್ರೆ ಜನಕ್ಕೆ ಒಳ್ಳೇದಾಗ್ಲಿ ಅವ್ನ್ಗೆ ಅವ್ರಿಗೆ ಇನ್ನೊಂದು ನಾಲ್ಕೈದು ಸಾವಿರ ರೂಪಾಯಿ ಹೆಚ್ಚಿಗೆ ಸಿಗುತ್ತೆ ಅನ್ನೋಂಥದ್ದು ಆ ನಾಲ್ಕೈದು ಸಾವಿರ ರೂಪಾಯಿ ಪ್ರತಿ ಕುಟುಂಬಕ್ಕೆ ಹೆಚ್ಚಿಗೆ ಸಿಗುವಂತದನ್ನ ನಾವಿಲ್ಲಿ ಇಲ್ಲಿ ಹೆಚ್ಚು ಮಾಡಿ ಅವ್ರ ಹತ್ರ ಈಸ್ಕೊಳ್ಳೋದಾದ್ರೆ ಅದಕ್ಕೆ ಅರ್ಥ ಬರೋದಿಲ್ಲ ಅಲ್ಲಿ ನಲ್ಲಿಫೈ ಫೈ ಆಗ್ಬಿಡತ್ತೆ ಅಂಡ್ ಮೋರ್ ಓವರ್ ಅಲ್ಲಿ ತಗೊಳ್ಳೋರು ಇಲ್ಲಿ ಎಲ್ಲರಿಗೂ ನೀವು ಹೆಚ್ಚು ಮಾಡೋದ್ರಿಂದ ಅದು ಅನುಕೂಲ ಆಗಲ್ಲ ಸೊ ಹಂಗಾಗಿ ಅದನ್ನ ನಾನು ಅವಾಗಿಂದ ಹೇಳ್ತಿದ್ದೀನಿ ಟಾರ್ಗೆಟೆಡ್ ಬೆನಿಫಿಷರೀಸ್ಗೆ ಇವರು ಗ್ಯಾರಂಟೀಸ್ನ ಕೊಟ್ಟು ಸಂಪನ್ಮೂಲಗಳನ್ನ ಅಲ್ಲಿ ಉಳಿಸಿ ಯಾವ ಟೈಮಲ್ಲಿ ಹೆಚ್ಚಿಸ್ಬೇಕು ಅನ್ನೋದನ್ನ ಸ್ವಲ್ಪ ಯೋಚನೆ ಮಾಡಿ ಹೆಚ್ಚಿದ್ರೆ ಖಂಡಿತವಾಗಿಯೂ ಎಲ್ರಿಗೂ ಒಳ್ಳೇದಾಗುತ್ತೆ ಸರ್ಕಾರಕ್ಕೂ ಒಳ್ಳೇದಾಗುತ್ತೆ ಸರ್ಕಾರದಿಂದ ಜನಕ್ಕೂ ಒಳ್ಳೇದಾಗುತ್ತೆ ಆದ್ರೆ ಇಲ್ಲಿ ಇಲ್ಲಿ ಈಗ ಸರ್ಕಾರ ಹೇಳ್ತಾ ಇದ್ದಿದ್ದೇನು ನಾವು ಈ ಗ್ಯಾರಂಟಿ ಸ್ಕೀಮ್ ಅಂತ ಅಂತಿರೋದು ಎಂಪವರ್ಮೆಂಟ್ಗಾಗಿ ಜನರನ್ನ ಸಬಲೀಕರಣಕ್ಕಾಗಿ ಅಂತ ಹೇಳಿ ಅದರಿಂದಾಗಿ ಕೆಲವೊಂದು ಖುಷಿ ಖುಷಿಯ ಸುದ್ದಿಗಳಿಗೂ ಕೂಡ ಸರ್ಕಾರದ ಸರ್ಕಾರ ಅದನ್ನ ಬಹಳ ಹೇಳಿ ಶೇರ್ ಮಾಡ್ಕೊಳ್ತಾ ಇತ್ತು ಏನು ಎರಡು ಸಾವಿರ ರೂಪಾಯಿ ಕೊಟ್ಟಿರೋದಾಗಿ ಫ್ರಿಜ್ ಖರೀದಿಗೆ ಬೇಕಾಗಿ ಬಳಕೆ ಮಾಡ್ಕೊಂಡ್ರಂತೆ ಚಿನ್ನಕ್ಕೆ ಇನ್ವೆಸ್ಟ್ ಮಾಡೋದಕ್ಕೆ ಬೇಕಾಗಿ ಬಳಕೆ ಮಾಡ್ಕೊಳ್ತಿದಾರಂತೆ ಅನ್ನೋಂಥದ್ರೆ ಈಗ ತಿಂಗಳಿಗೆ ಅರವತ್ತು ರೂಪಾಯಿ ಒಂದು ಮನೆಗೆ ಒಂದು ಲೀಟರ್ ಹಾಲು ತಗೊಳ್ತಾ ಅಥವಾ ಅರ್ಧ ಲೀಟರ್ ಹಾಲು ತಗೊಂಡಿರೋರಿಗೆ ಎಲ್ಲರಿಗೂ ಕೂಡ ಈಕ್ವಲ್ ಆಗಿ ಎರಡು ರೂಪಾಯಿ ಜಾಸ್ತಿ ಮಾಡಿದ್ದಾರೆ ತಿಂಗಳಿಗೆ ಅರವತ್ತು ರೂಪಾಯಿ ಹಾಲಿಗೆ ಎಕ್ಸ್ಟ್ರಾ ಕೊಡಲೇಬೇಕು ಅರ್ಧ ಲೀಟರ್ ಮಾತ್ರ ಯೂಸ್ ಮಾಡಿದ್ರು ಕೂಡ ಅರವತ್ತು ರೂಪಾಯಿ ಎಕ್ಸ್ಟ್ರಾ ಕೊಡಲೇಬೇಕು ಇಲ್ಲ ಒಂದು ಕಡೆಯಲ್ಲಿ ಹೇಳ್ತಾರೆ ನಾವು ಕರೆಂಟ್ ಬಿಲ್ ಫ್ರೀ ಕೊಟ್ಟಿದ್ದೀವಿ ಕರೆಂಟ್ ಬಿಲ್ ಫ್ರೀ ಆಗಿದೆ ಅಂತಾರೆ ಪೆಟ್ರೋಲ್ ಡೀಸೆಲ್ ಇದು ಓಡಾಡಲೇಬೇಕು ಟೂ ವೀಲರ್ಗಳು ಬಹುತೇಕ ಎಲ್ಲರ ಮನೇಲಿ ಇದ್ದೇ ಇರುತ್ತೆ ಪೆಟ್ರೋಲ್ ಹಾಕಿಸ್ಕೊಳ್ಳೇಬೇಕು ಮೂರು ರೂಪಾಯಿ ಹೆಚ್ಚಳ ಆಗುತ್ತೆ ತಿಂಗಳಲ್ಲಿ ಮೂರು ಸಲ ಆತ ಫುಲ್ ಟ್ಯಾಂಕ್ ಮಾಡಿಸ್ಕೊಂಡ್ರು ಮಾಡಿಸ್ಕೊಂಡ ಅಂದ್ರೂ ಕೂಡ ಆತನಿಗೆ ಸುಮಾರು ನೂರ ನೂರ ಎಂಬತ್ತರಿಂದ ಇನ್ನೂರು ರೂಪಾಯಿ ಜಾಸ್ತಿ ಆತ ಖರ್ಚು ಮಾಡಲೇಬೇಕು ಈ ರೀತಿಯಾಗಿ ಇಲ್ಲಿ ಉಳಿಸಿದ ಹೆಂಗೆ ಮಾಡ್ತೀವಿ ಅಂತಾರೆ ಮತ್ತೊಂದು ಕಂಡು ಹಿಂಗೆ ಖರ್ಚು ಮಾಡ್ತಾ ಹೋಗುವಂಥದ್ದು ಹೆಂಗೆ ಇದನ್ನು ಬ್ಯಾಲೆನ್ಸ್ ಹಾಗಾದರೆ ಆರ್ಥಿಕ ಸಂಪನ್ಮೂಲವನ್ನು ಕ್ರೋಢೀಕರಣ ಮಾಡುವಂಥ ಮಾರ್ಗ ಇದ್ರ ಬಿಟ್ಟರೆ ಬೇರೆನೇನು ಮಾರ್ಗ ಇಲ್ವಾ ಸರ್ಕಾರಕ್ಕೆ ಅಂತ ಲ ಫಸ್ಟ್ ಆಫ್ ಆಲ್ ನನಗೆ ಈಗ್ಲೂ ನಾನು ಸ್ಟ್ರಾಂಗ್ ಆಗಿ ಸರ್ಕಾರಕ್ಕೆ ಮನವಿ ಮಾಡ್ಕೊಳ್ಳೋದೇನು ಅಂತಂದರೆ ಈ ಗ್ಯಾರಂಟಿಸ್ನ ಟಾರ್ಗೆಟೆಡ್ ಗೆ ಕೊಡಿ ಅವಾಗ ನಮ್ಗೆ ಅಲ್ಲಿ ಹೊಡೆತ ಕಡಿಮೆ ಆಗುತ್ತೆ ಅದನ್ನ ನಾವು ಡೆವಲಪ್ಮೆಂಟ್ ಫಂಡ್ಸ್ ಯುಟಿಲೈಸ್ ಮಾಡ್ಬೋದು ಇಲ್ಲದೆ ಇದ್ರೆ ಇದರ ಹೊರೆ ಎಲ್ಲದ್ರ ಮೇಲೂ ಅನಿವಾರ್ಯವಾಗಿ ಬೀಳಬೇಕಾಗತ್ತೆ ಏನಂದ್ರೆ ಕೆಲವು ಸರಿ ಕಂಪಲ್ಷನ್ಸ್ ಪೊಲಿಟಿಕಲ್ ಕಂಪಲ್ಷನ್ಸ್ ಇಂದ ಮಾಡುವಂಥದ್ದು ನಿಜವಾಗ್ಲೂ ಆರ್ಥಿಕತೆ ಮೇಲೆ ಹೊರೆ ಆಗದ ರೀತಿಯಲ್ಲಿ ನೋಡ್ಕೋಬೇಕು ಅಂತ ನಾನು ಅನ್ನೋದು ಈಗ ಅಲ್ಲಿ ನಾವು ಇಲ್ಲಿ ಕೊಟ್ಟು ಅಲ್ಲಿ ಕಿತ್ಕೊಳ್ತಾ ಅಲ್ಲಿ ಇಸ್ಕೊಳ್ತಾ ಇದ್ರೆ ಜನರ ಹತ್ರ ಖಂಡಿತವಾಗಿಯೂ ಅದರ ಬರೆ ಬೀಳುತ್ತೆ ಈಗಂದ್ರೆ ನಮ್ಗೆ ಅಕೌಂಟ್ಗೆ ಅಲ್ಲಿ ಎರಡ್ ಸಾವಿರ ಅಕೌಂಟ್ ಹೋಗ್ತಾ ಇದೆ ಅಂದ್ರೆ ಎರಡ್ ಸಾವಿರ ರೂಪಾಯಿ ಈ ಎಕ್ಸ್ಟ್ರಾ ಇದ್ರಲ್ಲಿ ಹೆಚ್ಚಾಗ್ತಿರೋದ್ರಲ್ಲಿ ಹೋಗ್ತಾ ಇರುತ್ತೆ ಸೊ ಹಂಗಾಗಿ ಅದನ್ನ ಮಾಡಬಾರ್ದು ಯಾಕಂದ್ರೆ ಒಂದ್ ರೀತಿಲಿ ಬದಲೇ ಇವಾಗ ಜನ ಈ ದುಬಾರಿ ದುನಿಯಾ ಹೆಂಗಾಗಿದೆ ಅಂತಂದ್ರೆ ಪ್ರತಿಯೊಂದು ಬೆಲೆಗಳು ಹೆಚ್ಚಾಗ್ತಾ ಇದೆ ಇಂಥ ಸಂದರ್ಭದಲ್ಲಿ ಈಗ ಮತ್ತೆ ನಾವು ಬೆಲೆ ಹೆಚ್ಚು ಮಾಡಿದ್ರೆ ಸಂಪನ್ಮೂಲ ಕ್ರೋಢೀಕರಣ ಮಾಡಿದ್ರೆ ಅದ್ರ ನೆಗೆಟಿವ್ ಇಂಪ್ಯಾಕ್ಟ್ ಆಗಬಹುದು ಅನ್ನುವಂಥದ್ದು ಐದರ್ ಪೊಲಿಟಿಕಲಿ ಆಗೋದು ಈವನ್ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಮೇಲೆ ಕೂಡ ಅದ್ರ ನೆಗೆಟಿವ್ ಇಂಪ್ಯಾಕ್ಟ್ ಆಗುತ್ತೆ ಈಗ ಪ್ರತಿಯೊಬ್ಬ ಗ್ರಾಹಕ ಈಗ ಒಂದು ತರಕಾರಿಯ ಬಜೆಟ್ಗೆ ಅವ್ನು ಏನ್ ಅವ್ನು ಅಲೋಕೇಟ್ ಮಾಡಿದ್ದಾನೆ ಅದ್ರ ಆಲ್ಮೋಸ್ಟ್ ಎರಡರಷ್ಟು ಇಲ್ಲ ಮೂರಷ್ಟು ಅವ್ನು ಖರ್ಚು ಮಾಡ್ತಾ ಇದ್ದಾನೆ ಬೆಳೆಗೆ ಏನ್ ಖರ್ಚು ಮಾಡ್ತಿದ್ದಾನೆ ಅದಕ್ಕೆ ಆಲ್ಮೋಸ್ಟ್ ಎರಡರಿಂದ ಮೂರರಷ್ಟು ಅವನಿಗೆ ಹೆಚ್ಚು ಖರ್ಚು ಆಗ್ತಾ ಇದೆ ಸೊ ಇವನ್ನೆಲ್ಲವನ್ನೂ ನೀವು ಲೆಕ್ಕ ಹಾಕಿದ್ರೆ ನಲ್ಲಿ ಫೈ ಆಗೋಗ್ತಾ ಇದೆ ಅವನಿಗೆ ಏನು ಲಾಭ ಆಗ್ತಾ ಇದೆ ನಾಲ್ಕರಿಂದ ಐದು ಸಾವಿರ ರೂಪಾಯಿ ಅವನಿಗೆ ಸಿಗ್ತಾ ಇದೆ ಅಂತ ನಾವು ಖುಷಿ ಪಟ್ಕೊಂಡು ಹೇಳ್ತಾ ಇದ್ದೀವಲ್ಲ ಅದು ಹೋಗಿ ನಲ್ಲಿಫೈ ಫೈ ಆಗ್ಬಿಡುತ್ತೆ ಸೊ ಅದಕ್ಕಾಗಿ ನಾನು ಹೇಳೋದು ಒಂದು ನೀವು ಟಾರ್ಗೆಟೆಡ್ ಬೆನಿಫಿಷರೀಸ್ಗೆ ಕೊಡಿ ಗ್ಯಾರಂಟೀಸ್ ನ ಟಾರ್ಗೆಟೆಡ್ ಬೆನಿಫಿಷರೀಸ್ ಗೆ ಕೊಡಿ ಈಗ ಆಗಿದೆ ಒಂದು ವರ್ಷವರೆಗೂ ಕೊಟ್ಟಿದ್ದಾಗಿದೆ ಟಾರ್ಗೆಟೆಡ್ ಬೆನಿಫಿಷರೀಸ್ಗೆ ಕೊಟ್ಬಿಟ್ಟು ಅದರಲ್ಲಿ ಒಂದಷ್ಟು ದುಡ್ಡನ್ನ ಮಿಕ್ಸಿ ಮತ್ತೆ ಮಾನ್ಸೂನ್ಸ್ ಏನಾಗತ್ತೆ ಅಂತ ನೋಡ್ಕೊಂಡು ಬೆಲೆ ಹೆಚ್ಚಳ ಕಡೆ ಗಮನ ಕೊಡಬಹುದು ಇನ್ನು ಬೇರೆ ಬೇರೆ ಆದಂತ ರಿಸೋರ್ಸಸ್ ನ ತಗೊಳ್ಳುವಂತ ಮಾರ್ಗಗಳು ಇದಾವೆ ಸರ್ಕಾರಕ್ಕೆ ಇಲ್ಲೇ ಇಲ್ಲ ಅಂತ ನಾನು ಹೇಳಲ್ಲ ಅವುಗಳ ಕಡೆಗೆ ಗಮನ ಕೊಡಬೇಕು ಯಾಕಂದ್ರೆ ಟ್ಯಾಕ್ಸ್ ಬೇಸ್ ನ ವೈಡನ್ ಮಾಡುವಾಗ ನಾವು ಈಗ ಪ್ರೊಫೆಷನಲ್ ಟ್ಯಾಕ್ಸ್ ಅಂತ ಇದೆ ಆ ಪ್ರೊಫೆಷನಲ್ ಟ್ಯಾಕ್ಸ್ ನ ಹೆಚ್ಚು ಆಗದ ರೀತಿಯಲ್ಲಿ ಕಲೆಕ್ಟ್ ಮಾಡ್ಕೋಬಹುದು ಅದನ್ನ ಕಲೆಕ್ಟ್ ಮಾಡ್ಕೊಳ್ಳೋ ಕಡೆ ಹೆಚ್ಚು ಒಂದು ಒಂದಷ್ಟು ಹೆಚ್ಚು ಮಾಡುವಂತ ಗಡ ಗಮನ ಕೊಡ್ಲಿ ಸೊ ಈ ತರದ್ದು ಲಿಸ್ಟ್ ಮಾಡ್ತಾ ಹೋದ್ರೆ ಸಾಕಷ್ಟು ಸಿಗುತ್ತೆ ಆ ತರ ಮಾಡ್ಬೇಕಾಗ್ಲಿ ಡೈರೆಕ್ಟ್ ನಾವು ಕನ್ಸ್ಯೂಮರ್ಗೆ ಅಫೆಕ್ಟ್ ಮಾಡಿದ್ರೆ ಖಂಡಿತವಾಗಿಯೂ ಅವನ ಜೀವನ ಮಟ್ಟ ಈಗಾಗ್ಲೇ ಸ್ಟ್ರಗಲ್ ಮಾಡ್ತಾ ಅನ್ನೋರ್ಗೆ ಇನ್ನೂ ಕಷ್ಟ ಆಗುತ್ತೆ ನಿಜ ಕೇಶವ ಕೇಶವ್ ಮಾತಾಡ್ತೀನಿ ನಾನು ಭವ್ಯವರ ಯಾವ ಸ್ವರೂಪದಲ್ಲಿ ಅಂತ ಹೇಳಿ ಅಂದ್ರೆ ನೀವು ಹೌದು ಒಂದು ಕಡೆಯಲ್ಲಿ ಆರ್ಥಿಕ ಸಂಪನ್ಮೂಲ ಕ್ರೋಢೀಕರಣ ಮಾಡಬೇಕಾಗಿರುತ್ತೆ ಸರ್ಕಾರಕ್ಕೆ ಅನಿವಾರ್ಯತೆ ಇರ್ಬೋದು ಆದ್ರೆ ಅದ್ರ ಹೊರೆಯ ನೇರವಾಗಿ ನೀವು ರಾಜಕೀಯವಾಗಿ ಕೊಟ್ಟಿರುವಂತಹ ಭರವಸೆಯ ಕಾರಣಕ್ಕಾಗಿ ಜನ ಸಾಮಾನ್ಯ ಜನರ ಮೇಲೆ ಎಷ್ಟು ಹೊರೆಯನ್ನು ಹಾಕ್ತೀರಿ ಅಂತ ಹೇಳಿ ಯಾವ ಹಾಕ್ತಾ ಹೊರತಾ ಸರ್ ಇದು ಹಾಲಿನ ಬಗ್ಗೆ ಏನ್ ಮಾತಾಡ್ತಿದ್ರಿ ರೈತರ ಬಗ್ಗೆ ಏನ್ ಮಾತಾಡ್ತಿದ್ರಿ ಐವತ್ ಎಂ ಗೆ ಎರಡು ರೂಪಾಯಿ ಜಾಸ್ತಿ ಮಾಡಿದ್ದಾರೆ ಅಲ್ವಾ ಹೌದು ಐವತ್ತು ಎಂ ಎಲ್ ಯಾಕೆ ಜಾಸ್ತಿ ಕೊಡ್ತಿದ್ದಾರೆ ಅಂದ್ರೆ ಆ ಐವತ್ ಎಂ ಎಲ್ ರೈತರಿಂದನೆ ತಾನೇ ತಗೋತಾರೆ ಎಕ್ಸ್ಟ್ರಾ ಐವತ್ತೆಮ್ ಎಲ್ ರೈತರಿಂದ ತಗೋತಾರೆ ಅದು ರೈತರಿಗೆ ತಾನೇ ಸರ್ ಹೋಗುತ್ತೆ ಜನಕ್ಕೆ ಹೋಗ್ತಾ ಇದೆ ಅವರು ಖಂಡಿತ ಅವ್ರಿಗೆ ಬೇಕಾಗಿರೋದು ಒಂದು ಲೀಟ್ರ್ ನೀವು ಐವತ್ತು ಎಮ್ ಎಲ್ ಜಾಸ್ತಿ ಕೊಟ್ಟರೆ ಅವ್ರಿಗೆ ಬೇಕಾಗಿಲ್ಲ ಅಂತ ನೀವು ಹೇಳ್ಬೋದು ಇದು ಕೆ ಎಮ್ ಎಫ್ ಏನು ಡಿಸೈಡ್ ಮಾಡಿದೆ ಐವತ್ತು ಎಮ್ ಎಲ್ ಜಾಸ್ತಿ ರೈತರಿಂದ ತಗೋತೀವಿ ಅವ್ರಿಗೇನೆ ದುಡ್ಡು ಹೋಗುತ್ತೆ ಯಾಕೆ ಐವತ್ತು ಎಮ್ ಎಲ್ಗೆ ದುಡ್ಡು ಕೊಡ್ತೀರ ರೈತ್ರೆ ಏನು ಫ್ರೀಯಾಗ ಕೊಡ್ತಾರೆ ಸೊ ಆ ಒಂದು ಆರ್ಗ್ಯುಮೆಂಟ್ ಏನಿದೆ ರೈತ್ರಿಗೆ ಹೋಗ್ತಿಲ್ಲ ಕೆ ಎಮ್ ಎಫ್ಗೆ ಹೋಗುತ್ತೆ ಅಥವಾ ಗೌರ್ಮೆಂಟ್ ಹೋಗುತ್ತೆ ಅಂದರೆ ದಟ್ ಈಸ್ ಫ್ಲಾಡ್ ಇದು ಒಪ್ಕೋತೇನಿ ಒಂದ್ ಲೀಟರ್ ಗೆ ಕೇಳ್ತಾ ಇದ್ರೆ ಒಂದ್ ಲೀಟರ್ ಐವತ್ ಎಂ ಎಲ್ ಯಾಕೆ ಕೊಡ್ತೀರಾ ಅಂತ ಕೇಳಬಹುದು ಆದ್ರೆ ಆ ಎಕ್ಸ್ಟ್ರಾ ದುಡ್ಡು ರೈತರಿಗೆ ಹೋಗ್ತಿಲ್ಲ ಅನ್ನೋದು ತಪ್ಪಾಗುತ್ತೆ ಯಾಕೆಂದ್ರೆ ಆ ಐವತ್ ಎಂ ಎಲ್ ರೈತರ ಒಂದು ತಗೋತಾ ಇದೆ ನೀವು ಹಿಂದೆ ಮೂರು ರೂಪಾಯಿ ಹೆಚ್ಚಳ ಮಾಡಿದ್ರಿ ಹಿಂದೆ ಮೂರು ರೂಪಾಯಿ ಹೆಚ್ಚಳ ಮಾಡಿದ್ರಿ ಅವಾಗ ಯಾವುದೇ ಕಂಟೆಂಟ್ ಜಾಸ್ತಿ ಮಾಡಿಲ್ಲ ಅವಾಗ ಆ ದುಡ್ಡು ರೈತರಿಗೆ ಹೋಗಿಲ್ಲ ಅಂತ ಅದನ್ನೇ ರೈತರು ರೇಸ್ ಮಾಡ್ತಾ ಇರುವಂತ ನೆಕ್ಸ್ಟ್ ಪಾಯಿಂಟ್ ನೆಕ್ಸ್ಟ್ ಪಾಯಿಂಟ್ ಪೆಟ್ರೋಲ್ ಡೀಸೆಲ್ ಬಗ್ಗೆ ಹೇಳ್ತೀನಿ ಸರ್ ಇಷ್ಟೊಂದು ಪ್ರೊಟೆಸ್ಟ್ ಗಳು ಇದೆಲ್ಲ ಮಾಡ್ತಿದಾರಲ್ಲ ಸರ್ ಬಿಜೆಪಿ ಅವಾಗ್ಲೇ ಟ್ಯಾಕ್ಸ್ ಡೆವಲ್ಯೂಷನ್ ಮಾತಾಡಿದೆ ಟ್ಯಾಕ್ಸ್ ಡೆವಲ್ಯೂಷನ್ ಅಲ್ಲಿ ನಮಗೆ ಅವ್ರು ಹೇಳ್ತಿರೋದು ಮೂವತ್ ಸಾವಿರ ಚಿಲ್ರೆ ಅವ್ರು ಹೇಳಿದ್ರು ನಾವು ನಲ್ವತ್ತೆರಡು ಸಾವಿರ ಕೊಟ್ವಿ ಅಂತ ಸರ್ ಇಲ್ಲಿ ನಮಗೆ ಬರ್ತಿದ್ದಂತಹ ಫೋರ್ ಪಾಯಿಂಟ್ ಟೂ ಪರ್ಸೆಂಟಿಂದ ತ್ರೀ ಪಾಯಿಂಟ್ ಸಿಕ್ಸ್ ಪರ್ಸೆಂಟ್ ಗಿಳೀತು ಈ ಸಲ ಫಿಫ್ ಫಿಫ್ಟೀನ್ತ್ ಪೇ ಕಮಿಷನಿಂದ ನಿಮಗೆ ಗೊತ್ತಿದೆ ಅದು ಇದು ವಿಷಯ ಪೆಟ್ರೋಲ್ ಡೀಸೆಲ್ ಪ್ರೈಸ್ ಏನಿದೆ ಇವತ್ತಿನ ಬಿ ಜೆ ಪಿ ಸರ್ಕಾರಗಳಿದೆಯಲ್ಲ ರಾಜ್ಯದಲ್ಲಿ ದೇಶದಲ್ಲಿ ಗುಜರಾತ್ ತಗೊಳ್ಳಿ ಮಹಾರಾಷ್ಟ್ರ ತಗೊಳ್ಳಿ ಅವರ ಸ್ಟೇಟ್ಗಿಂತ ಅಂತೂ ನಮ್ಮ ಸ್ಟೇಟ್ ಕಡಿಮೆನೇ ಇದೆ ಗುಜರಾತ್ ತೊಂಬತ್ನಾಲ್ಕು ರೂಪಾಯಿ ಇದೆ ಸರ್ ಇಲ್ಲ ನೂರ ಇದ್ರಿಂದ ಜಾಸ್ತಿ ಇದೆ ಇಲ್ಲ ಮಹಾರಾಷ್ಟ್ರ ಎಷ್ಟಿದೆ ಮಹಾರಾಷ್ಟ್ರ ಎಷ್ಟಿದೆ ಎಕ್ಸಾಕ್ಟ್ಲಿ ಸೊ ಯಾವ ನೈತಿಕತೆ ಮೇಲೆ ಇವರು ಪ್ರೊಟೆಸ್ಟ್ ಮಾಡ್ತಿದ್ದಾರೆ ಇದೇ ಪೆಟ್ರೋಲ್ ಮೇಲೆ ಅಡಿಷನಲ್ ಎಕ್ಸೈಸ್ ಡ್ಯೂಟಿ ಮೂವತ್ತ್ ಮೂರು ರೂಪಾಯಿ ತಗೋತಾ ಇದಾರೆ ನಮ್ಮ ಸರ್ಕಾರ ಇರುವಾಗ ಎರಡ್ ಸಾವಿರದ ಹದಿಮೂರವರೆಗೂ ಒಂಬತ್ತು ರೂಪಾಯಿ ಪೆಟ್ರೋಲ್ ಮೇಲೆ ಮೂರು ರೂಪಾಯಿ ತಗೋತಿದ್ವಿ ಇವ್ರು ಮೂವತ್ತ್ ಮೂರು ರೂಪಾಯಿ ರೂಪಾಯಿ ತಗೋತಿದ್ದಾರೆ ರೋಡ್ ಮೇಲೆ ರೋಡ್ ಸೆಸ್ ಚಾರ್ಜ್ ಅಂತ ಪೆಟ್ರೋಲ್ ತಗೋತಿದ್ದಾರೆ ಅದೆಷ್ಟು ಹೋಗ್ತಿದೆ ಗೊತ್ತಾ ಅವರಿಗೆ ರೋಡ್ ಸೆಸ್ ಐದು ರೂಪಾಯಿ ಪೆಟ್ರೋಲ್ ಮೇಲೆ ಎರಡು ಎರಡೂವರೆ ರೂಪಾಯಿ ಡೀಸೆಲ್ ಮೇಲೆ ಅದು ಸೆಂಟ್ರಲ್ಗೆ ಹೋಗ್ತಿದೆ ರೋಡ್ ಸೆಸ್ನ ಪೆಟ್ರೋಲ್ ಕಾಸ್ಟ್ ಮೇಲೆ ಹಾಕ್ತಿದ್ದಾರೆ ಅದು ಹೋಗ್ತಿದೆ ಕೇಳಿ ವೆಹಿಕಲ್ ಪರ್ಚೇಸ್ ಮಾಡಿದಾಗೂ ಹಾಕ್ತಾರೆ ಅದನ್ನು ಹಾಕ್ತಾರೆ ನೆಕ್ಸ್ಟ್ ಟೋಲ್ ಟೋಲ್ ಏನು ಗೊತ್ತಾ ಸರ್ ಎರಡು ಸಾವಿರ ಕೋಟಿ ನಮ್ಮ ರಾಜ್ಯದಿಂದ ಕಲೆಕ್ಟ್ ಆಗ್ತಿದ್ದು ಎರಡು ಸಾವಿರದ ಹದಿಮೂರು ಹದಿನಾಲ್ಕರಲ್ಲಿ ಇವತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಹತ್ತು ವರ್ಷದಲ್ಲಿ ಎರಡು ಸಾವಿರ ಕೋಟಿ ಇದ್ದಿದ್ದು ಅರವತ್ತೈದು ಸಾವಿರ ಕೋಟಿ ಹೋಗ್ತಿದೆ ಬೆಲೆ ಏರಿಕೆ ಟೋಲಿಂದನೂ ಆಗುತ್ತೆ ಸರ್ ಪರ್ ಕಿಲೋಮೀಟರ್ ಎಷ್ಟು ಸರ್ ಬೀಳುತ್ತೆ ಎಷ್ಟು ಲಾರಿಗಳು ಟ್ರಾನ್ಸ್ಪೋರ್ಟೇಷನ್ ಅದು ಬೆಲೆ ಬೀಳಲ್ವಾ ಸರ್ ಎರಡು ಸಾವಿರ ಕೋಟಿ ಹೋಗ್ತಿದ್ದು ನಮ್ಮ ರಾಜ್ಯದಿಂದ ಅರವತ್ತೈದು ಸಾವಿರ ಕೋಟಿ ಹೋಗ್ತಾ ಇದೆ ನಾನು ಇದೇನು ಹೇಳಿದೆ ಸೆಸ್ ಚಾರ್ಜು ನಮ್ಮ ರಾಜ್ಯದಿಂದ ಎರಡು ಸಾವಿರದ ಹದಿಮೂರು ಹದಿನಾಲ್ಕರಲ್ಲಿ ಕಡಿಮೆ ಮಾಡ್ಬೋದು ರೋಡ್ ಸೆಸ್ ಚಾರ್ಜ್ ನ ಕಡಿಮೆ ಮಾಡಬಹುದು ಅವರಿಗೆ ಎಷ್ಟು ರೀತಿ ಟ್ಯಾಕ್ಸ್ ಹೋಗುತ್ತೆ ಸರ್ ಸೆಂಟ್ರಲ್ಗೆ ಆದ್ರೂ ನಮಗೆ ನೂರು ರೂಪಾಯಿ ಕೊಟ್ರೆ ಹನ್ನೆರಡು ರೂಪಾಯಿ ವಾಪಸ್ ಕೊಡ್ತಾರೆ ಸರ್ ಸ್ಟೇಟ್ ಇನ್ಕಮ್ ಇರೋದು ಬರೀ ಮೂರ್ ರೀತಿ ನೋಡಿ ಓಕೆ 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 ಇಷ್ಟೊಂದ್ ರೀತಿ ಈಗ ನೀವು ಕೂಡ ಹೇಳ್ತೀರಿ ಸರ್ಕಾರ ಹಿಂಗಿ ಮಾಡುತ್ತೆ ರಕ್ತ ಹೀರುತ್ತೆ ಅಂತ ಹೇಳಲ್ಲ ಹೇಳ್ತೀರಲ್ಲ ರಕ್ತ ಹೀರುವಂತಹ ಪ್ರಕ್ರಿಯೆಗಳಲ್ಲಿ ನಿಮ್ ಸರ್ಕಾರಗಳು ಪಾಲ್ ಇಲ್ವಂಗಾದ್ರೆ ಆಹ ಅದಕ್ಕೆ ಉತ್ತರ ಕೊಡ್ತೀನಿ ಅವರು ಪೆಟ್ರೋಲ್ ಬೆಲೆ ಪೆಟ್ರೋಲ್ ಬೆಲೆ ಅಂತಿದ್ದಾರೆ ಅದನ್ನ ಹೇಳ್ಬಿಡ್ತೀರಿ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಪೆಟ್ರೋಲ್ ರೇಟ್ ಇದ್ದಿದ್ದು ಎಪ್ಪತ್ತೆರಡು ರೂಪಾಯಿ ಇಪ್ಪತ್ತಾರು ಪೈಸಾ ಇವತ್ತಿರತಕ್ಕಂಥದ್ದು ನೂರು ರೂಪಾಯಿ ಅಂದ್ರೆ ಜಾಸ್ತಿ ಆಗಿರ್ತಕ್ಕಂಥದ್ದು ತರ್ಟಿ ಪರ್ಸೆಂಟು ಇವ್ರದ್ದ ಯು ಪಿ ಎ ಸರ್ಕಾರ ಎರಡು ಸಾವಿರದ ನಾಲ್ಕರಲ್ಲಿ ವಾಜಪೇಯಿ ಅವರು ಬಿಟ್ಟುಕೊಟ್ಟಾಗಿದ್ದು ಪೆಟ್ರೋಲ್ ರೇಟು ಮೂವತ್ತೈದು ರೂಪಾಯಿ ಹದಿನಾಲ್ಕು ಪೈಸಾ ಬರೀ ಹತ್ತು ವರ್ಷದಲ್ಲಿ ಎರಡು ಸಾವಿರದ ಹದಿನಾಲ್ಕರಲ್ಲಿ ಬಿಟ್ಕೊಟ್ಟಾಗ ಎಪ್ಪತ್ತೆರಡು ರೂಪಾಯಿ ಇಪ್ಪತ್ತಾರು ಪೈಸಾ ಅಂದೆಷ್ಟು ಇನ್ನೂರ ಇಪ್ಪತ್ತು ಪರ್ಸೆಂಟು ಹತ್ತು ವರ್ಷದಲ್ಲಿ ಜಾಸ್ತಿ ಮಾಡಿದ್ದು ಮಾಡಿದ್ದು ಕೇವಲ ಮೂವತ್ತು ಪರ್ಸೆಂಟು ಮೂವತ್ತು ಪರ್ಸೆಂಟ್ ದೊಡ್ಡದೇ ಹಾಲಿನ ಬೆಲೆ ಪ್ಲೀಸ್ ಮೇಡಮ್ ನೀವು ಮಾತನಾಡಬೇಕು ಡಿಸ್ಟರ್ಬ್ ಮಾಡಿಲ್ಲ ಮೇಡಮ್ ಪ್ಲೀಸ್ ಹಾಲಿನ ಬೆಲೆ ಒಂದು ಲೀಟರ್ಗೆ ಎರಡು ರೂಪಾಯಿ ಜಾಸ್ತಿ ಆಗಿದೆ ಆಗಿದೆ ಅಂತ ಹೇಳೋದಲ್ಲ ಸರ್ ಎರಡು ರೂಪಾಯಿ ಎಲ್ಲ ಜಾಸ್ತಿ ಆಗಿರೋದು ನಾಲ್ಕು ರೂಪಾಯಿ ಇವ್ರು ಎಂತ ಧೋಕಾಬಾಜಿ ಮಾಡಿದ್ರು ಇದೊಳಗಡೆ ಅಂತ ಹೇಳಿದ್ರೆ ಯಾರು ಒಂದು ಲೀಟರ್ ಪ್ಯಾಕೆಟ್ ತೊಗೊಳಲ್ಲ ಅರ್ಧ ಲೀಟರ್ ಪ್ಯಾಕೆಟ್ ತಗೊತಾರೆ ಜನಗಳು ಅರ್ಧ ಲೀಟ್ರಿಗೆ ಎರಡು ರೂಪಾಯಿ ಜಾಸ್ತಿ ಮಾಡಿರೋದು ಇಪ್ಪತ್ತೆರಡು ಇರೋದನ್ನ ಇಪ್ಪತ್ನಾಲ್ಕು ರೂಪಾಯಿ ಮಾಡಿದ್ದಾರೆ ಅಂದರೆ ಒಂದು ಲೀಟ್ರಿಗೆ ಎಷ್ಟು ರೂಪಾಯಿ ಜಾಸ್ತಿ ಆಯಿತು ನಾಲ್ಕು ರೂಪಾಯಿ ಜಾಸ್ತಿ ಆಯಿತು ಎಂತ ದೊರೋಕೋರ ಸರ್ಕಾರ ರೀ ಇದು ಎರಡು ರೂಪಾಯಿ ಜಾಸ್ತಿ ನಾಲ್ಕು ರೂಪಾಯಿ ಪರ್ ಲೀಟರ್ಗೆ ಅದಾದ ಮೇಲೆ ಸಹಾಯದ ಕರೆಕ್ಟ್ ನೀವು ಹೇಳ್ತಿರೋ ಪಾಯಿಂಟ್ ಕರೆಕ್ಟ್ ಆಗಿದೆ ಯಾಕೆಂತ ಹೇಳಿದ್ರೆ ಒಂದು ಲೀಟ್ರದು ಪ್ಯಾಕೆಟ್ ಅನ್ನು ನಾವು ಖರೀದಿ ಮಾಡೋದಿಲ್ಲ ಒಂದು ಲೀಟರ್ ಮನೆಗೆ ಬೇಕಿದ್ರೆ ಅರ್ಧ ಲೀಟರ್ ಎರಡು ಪ್ಯಾಕನ್ನ ಒಂದೇ ಸರಿ ಯಾಕಂದ್ರೆ ಒಂದೇ ಸರಕ್ಕೆ ಮನೇಲಿ ಇಟ್ಕೊಂಡಿರೋದಿಲ್ಲ ಅರ್ಧ ಲೀಟರ್ ಸರ್ ಇಲ್ಲ ಅರ್ಧ ಲೀಟರ್ 50 ಜಾಸ್ತಿ ಬರುತ್ತೆ ಅದೇ 550 ml ಹೇಳಿದ್ರು ಅವಾಗ 1 ಲೀಟರ್ ಇರಲಿ ಎರಡು ಪ್ಯಾಕೆಟ್ ತಗೊಂಡಿದ್ದೀವಿ ಅಲ್ಲ ಎರಡು ಪ್ಯಾಕೆಟ್ ತಗೊಳ್ತೀವಲ್ಲ ಒಂದ್ ಲೀಟರ್ ಅಲ್ಲಿ ನಾವು ಎರಡು ಪ್ಯಾಕೆಟ್ ತಗೊಳ್ತೀವಿ ಅಲ್ಲಿ ನಾಲ್ಕು ರೂಪಾಯಿ ಆಗುತ್ತೆ ಅಂದ್ರೆ 50 ml ಜಾಸ್ತಿ ಹೋಗ್ತಾ ಇದೆ ನೀವು ಕ್ಯಾಲ್ಕುಲೇಟ್ ನೋಡಿ ಮೇಲೆ ಹಿಂಗೆ ಬಿಡುತ್ತೆ 100 ml ಜಾಸ್ತಿ ಆಗೋದು ನನಗೆ ಅರ್ಧ ಲೀಟರ್ ಬೇಕಿರತ್ತಲ್ಲ ಒಂದ್ ಲೀಟರ್ ಬೇಕಿರುತ್ತೆ ಸರ್ಕಾರ ಬಂದು ಒಂದ್ ವರ್ಷ ಆಗಸ್ಟ ಜಾಸ್ತಿ ಮಾಡಿದ್ರು ಮೂರು ರೂಪಾಯಿ ಇದಾದ್ಮೇಲೆ ಇವಾಗ ಜಾಸ್ತಿ ಮಾಡಿದ್ರು ನಾಲ್ಕು ರೂಪಾಯಿ ಇದಾದ್ಮೇಲೆ ಎಂಟು ತಿಂಗಳಿಂದ ರೈತರಿಗೆ ಬೆಂಬಲ ಬೆಲೆ ಕೊಟ್ಟಿಲ್ಲ ಎಂಟು ತಿಂಗಳಿಂದ ಹಾಲಿಂದ ನಾನು ಹೇಳ್ತಾ ಇರೋದು ಒಂಬೈನೂರು ಕೋಟಿ ರೂಪಾಯಿ ಬ್ಯಾಲೆನ್ಸ್ ಉಳಿಸ್ಕೊಂಡು ಕೂತಿದ್ದಾರೆ ಇದಾದ್ಮೇಲೆ ಇವ್ರೆಂಥಾಬಾಜುಗಳು ಅಂದ್ರೆ ಐವತ್ತು ಪರ್ಸೆಂಟ್ ಎಕ್ಸ್ಟ್ರಾ ಕೊಡ್ತೀವಿ ನಾವು ಮಾಡೋದಲ್ಲ ಕೆ ಎಂ ಎಲ್ ಮಾಡಿರೋದಂತೆ ಫ್ರೀ ಬಸ್ ಮಾಡ್ತಾರಂತೆ ಕೆ ಎಸ್ ಆರ್ ಟಿಸಿ ಮುಳುಗೋಗ್ತಾ ಇದೆ ಕೆ ಎಸ್ ಆರ್ ಸಿ ಲಾಭದಲ್ಲಿ ಇದೆಯಂತೆ ಕೊಟ್ಬಿಡಿ ಅಂಗಾರೆ ಎಲ್ರಿಗೂ ನೀನು ಜಾಸ್ತಿ ಲಾಭ ಆಗುತ್ತಲ್ಲ ಇದಾದ್ಮೇಲೆ ನಿಗಮಗಳಿಗೆ ಸರ್ಕಾರ ಕೊಡ್ತಾರೆ ಸರ್ಕಾರ ದುಡ್ಡ ಸರ್ಕಾರ ದುಡ್ಡ ನಂದಿ ದುಡ್ತಾನೆ ಅದಾದ್ಮೇಲೆ ನಿಮಿಷ ಸರ್ಕಾರ ಬಂದು ಎರಡೇ ತಿಂಗಳಿಗೆ ಎಲೆಕ್ಟ್ರಿಸಿಟಿ ಬಿಲ್ ಜಾಸ್ತಿ ಮಾಡ್ತಾರೆ ಬಿಲ್ ಜಾಸ್ತಿ ಮಾಡಿದಾಗ ಏನಂತಾರೆ ನಾವು ಮಾಡಿದ್ದಲ್ಲ ಬೋರ್ಡರ್ ಮಾಡಿದ್ದು ಅಂತ ಹೇಳಿ ಕೆಎಂಎಫ್ ಜಾಸ್ತಿ ಆಗುತ್ತೆ ನಾವು ಮಾಡಿದಲ್ಲ ಕೆಎಂಎಫ್ ಜಾತಿ ಮಾಡಿದ ಅಂತ ಹೇಳಿ ನೀರಿನ ಜಾಸ್ತಿ ಮಾಡ್ತಾರೆ ನಾವು ಮಾಡಿದಲ್ಲ ಆ ಬೋರ್ಡರ್ ಜಾತಿ ಮಾಡಿದ್ರು ಇವರು ಹಣಕಾವೇ ಕೂತಿದರ ಒಂದು ಎರಡನೆದು ನೋಡಿ ರೈತರಿಗೆ ಬರ್ತಿದಂತ ರೈತ ನಾಲ್ಕು ಸಾವಿರ ರೂಪಾಯಿ ಕಟ್ ಮಾಡಿದ್ರು ರೈತ ವಿದ್ಯಾರ್ಥಿತ್ವನಲ್ಲಿ ಸ್ಕಾಲರ್‌ಶಿಪ್ ಬರ್ತಿದ ಮಕ್ಕಳಿಗೆ ಅದನ್ನ ಕಟ್ ಮಾಡಿದ್ರು ಎಲ್ಲವೂ ಕಟ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಕೊಡಿ ದಿನ ಬೆಲೆಗಳ ಮಾತ್ರ ಜಾಸ್ತಿ ಆಗ್ತಾ ಹೋಗ್ತಾ ಸನ್ಮಾನ್ಯ ಮುಖ್ಯಮಂತ್ರಿಗಳು ಆರ್ಥಿಕ ಖಾತೆನ ಒಂದಿದ್ದಾರೆ ಹದಿನೈದು ಬಾರಿ ಬಜೆಟ್ ಮಂಡನೆ ಮಾಡಿದಂತವರು ಈ ಸಲ ಆರ್ಥಿಕ ಮಂತ್ರಿಯಾಗಿ ಎಲ್ಲೋ ಮುಗ್ಗರಿಸಿದ್ದಾರೆ ಗ್ಯಾರಂಟಿಗಳು ಕೊಡೋ ಇದರಲ್ಲಿ ಸಂಪಾ ಕ್ರೋಢೀಕರಣ ಮಾಡೋ ನೆಪದಲ್ಲಿ ಗ್ಯಾರೇ ಬರೆ ಏನು ತೆರಿಗೆ ಬರೆ ಹಾಕಿ ಮುಗುರ್ಸಿರೋದು ಕಾಣಿಸ್ತಾ ಇದೆ ನೋಡಿ ನಮ್ಮಲ್ಲಿ ಬಿ ಪಿ ಎಲ್ ಕಾರ್ಡ್ಗಳು ಇರೋದು ಸಾವಿರ ಜನಕ್ಕೆ ಎಂಟು ನೂರ ಐವತ್ತು ಜನ ಜನಕ್ಕೆ ಬಿ ಪಿ ಎಲ್ ಕಾರ್ಡ್ ಅರ್ಹತೆ ಇದೆಯಂತೆ ಆದರೆ ಅಕ್ಕಪಕ್ಕ ರಾಜ್ಯಗಳಲ್ಲಿ ನೋಡಿದ್ರೆ ಆರ್ನೂರಕ್ಕಿಂತ ಕಮ್ಮಿ ಬರ್ತಾ ಇದೆ ಅಂದರೆ ಮೂವತ್ತು ಶೇಕಡ ಹೆಚ್ಚಿದೆ ಅಂದರೆ ಇಲ್ಲಿ ದುಂದು ವೆಚ್ಚ ಆಗ್ತಾ ಇದೆ ಇವರೇನು ಕೊಡ್ತಾ ಇದ್ದಾರೆ ಎರಡು ಸಾವಿರ ರೂಪಾಯಿ ಇರ್ಬೋದು ಮತ್ತು ಅದಲ್ದೇ ಐದು ಕೆ ಜಿ ಅಕ್ಕಿದು ಏನು ದುಡ್ಡು ಕೊಡ್ತಾ ಇದ್ದಾರೆ ಅದು ಕೂಡ ಎಲ್ಲೋ ಒಂದು ಕಡೆ ಮೂವತ್ತರಿಂದ ನಲವತ್ತು ಪರ್ಸೆಂಟು ದುಡ್ಡು ವೆಚ್ಚ ಆಗ್ತಾಯಿದೆ ಅಂದರೆ ಜನರ ತೆರಿಗೆ ದುರುಪಯೋಗ ಆಗ್ತಾ ಇದೆ ಯಾರ್ಯಾರು ಅನರ್ಹತೆ ಹೊಂದಿರುವಂಥವ್ರು ಅರ್ಹತೆ ಇಲ್ಲದೇ ಇದ್ದವರು ಕಾರ್ಡ್ನ ಪಡೆದಿದ್ದಾರೆ ಸರ್ಕಾರ ಅದ್ರ ಕಡೆ ಗಮನ ಕೊಟ್ಟು ಅಲ್ಲಿ ಕಡಿತ ಮಾಡಬೇಕು ಹೊರತು ವೆಚ್ಚನ ತೆರಿಗೆ ಹೊರೆ ಹಾಕೋದು ದರ ಹೆಚ್ಚಳ ಮಾಡೋದು ಖಂಡಿತವಾಗ್ಲೂ ಮಾಡಬಾರ್ದು ಅಲ್ಲಿ ಗಮನ ಕೊಡಬೇಕು ಅಂತ ತಮ್ಮ ಮೂಲಕ ನಾನು ಸರ್ಕಾರ ಒತ್ತಾಯ ಮಾಡ್ತಾ ಇದ್ದೀನಿ ಕಾರ್ಯಕ್ರಮದಲ್ಲಿ ಜಾಯ್ನ್ ಐ ತಮ್ಮ ವಿವರಗಳನ್ನು ಶೇರ್ ಮಾಡ್ಕೊಳ್ಳೋದಕ್ಕಾಗಿ ಇದು ಇವತ್ತಿನ ಅಖಾಡ ನಾಳೆ ಸಬ್ಜೆಕ್ಟ್ ಹಾಜರಾಗ್ತೀನಿ ನಮಸ್ಕಾರ ಕನ್ನಡಿಗರ ನೆಚ್ಚಿನ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ ಲಭ್ಯ ಕರ್ನಾಟಕ ದೇಶ ವಿದೇಶಗಳ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆಳುಗಳಲ್ಲೇ ಪಡೀಲಿಕ್ಕೆ ಈ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿ ನಮ್ಮ ಚಾನಲ್ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ